ಹಾಯ್, ನಮಸ್ಕಾರ. ನಾನು ನಿಮ್ಮ ಜಾನ್ವಿ. ಎಲ್ರು ಹೇಗಿದ್ದೀರಾ? ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, February 16 ಸಂತೋಷ್ ಕೊಡಂಕೇರಿ ನಿರ್ದೇಶನದ ಭಾವನಾ ಸಂತೋಷ್ ಕೊಡಂಕೇರಿ ಅವರು ಸಂಭಾಷಣೆಯನ್ನ ಬರೆದಿರೋ, ಗೀತಾ ಭಾರತಿ ಭಟ್ ಅವರು ಮುಖ್ಯ ಭೂಮಿಯಲ್ಲಿ ಕಾಣಿಸಿಕೊಂಡಿರೋ, ರಘು ಪಾಂಡೇಶ್ವರ್ ಸರ್ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರೋ ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನಂತೂ ತುಂಬಾನೇ ಕ್ಯೂರಿಯಸ್ ಆಗಿದ್ದೀನಿ ಈ ಸಿನಿಮಾ ಯಾವ ರೀತಿಯಾಗಿ ಮೂಡ್ ಬಂದಿದೆ ಅನ್ನೋದನ್ನ ನೋಡೋದಕ್ಕೆ. ಯಾಕಂದ್ರೆ ಡಾಲಿ ಧನಂಜಯ್ ಅವರು ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಟೈಟಲ್ಲೇ ಹೇಳ್ತಾ ಇದೆ, ರವಿಕೆ ಪ್ರಸಂಗ. ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ರಿಲೇಟ್ ಆಗುತ್ತೆ. ನಮ್ಗೆಲ್ಲ ಗೊತ್ತು, ಸೀರೆ ಸಿಂಪಲ್ ಆಗಿದ್ರು ಪರವಾಗಿಲ್ಲ, ರವಿಕೆ ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕು ಅಂತ. ಯಾಕೆ ಗ್ರ್ಯಾಂಡ್ ಆಗಿರೋ ರವಿಕೆ ಹಾಕೊಂಡ್ಬಿಟ್ರೆ ಎಂಥ ಸೀರೆ ಹಾಕೊಂಡ್ರು ಕೂಡ ಅದು ಮ್ಯಾಚ್ ಆಗ್ಬಿಡುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತೀವಿ. ಸೊ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇದೇ ಡಿಸೈನ್ ಬೇಕಂತ ಹುಡುಕಿ ನಾವೆಲ್ಲರೂ ರವಿಕೆ ಸ್ಟಿಚ್ ಮಾಡಿಸ್ತೀವಲ್ವಾ. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ನಮ್ಗೆ ಏನಾದ್ರೂ ಒಂದು ತಪ್ಪು ಕಂಡೇ ಕಾಣತ್ತೆ. ಬ್ಯಾಕ್ ಹುಕ್ ಹೇಳಿದ್ವಿ, ಫ್ರಂಟ್ ಹುಕ್ ಇಟ್ಟಿದ್ದಾರೆ, ಅಥವಾ ಡಿಸೈನ್ ಸರಿ ಇಲ್ಲ, ಸ್ಲೀವ್ ಸರಿ ಇಲ್ಲ, ನಾನ್ ಸ್ಲೀವ್ಸ್ ಇಲ್ಲಿ ತನಕ ಹೇಳಿದ್ದೆ, ಇಷ್ಟಿಟ್ಟಿದ್ದಾರೆ, ಸ್ಲೀವ್ಲೆಸ್ ಹೇಳಿದ್ದೆ, ಬೇರೆ ತರ ಹೊಲಿದಿದ್ದಾರೆ, ಈ ತರದ ಒಂದಲ್ಲ ಒಂದು ರಗಳೆ ನಮ್ದು ಇದ್ದೇ ಇರುತ್ತೆ. ಸೊ ಇದೇ ಕತೆ ಎಳೆಯನ್ನ ಇಟ್ಕೊಂಡು ರವಿಕೆ ಪ್ರಸಂಗ ಸಿನಿಮಾ ಸಿದ್ಧವಾಗಿದೆ. ಎಲ್ರು ಹೋಗಿ ಥಿಯೇಟರ್ ನೋಡ್ಬೇಕು, ಅದ್ರಲ್ಲೂ ಹೆಣ್ಮಕ್ಳಂತೂ ಹೋಗ್ಲೇಬೇಕು. ಸೊ ಈ ಒಂದು ಕಾಮಿಡಿ ಅಂದರದ ಸಿನಿಮಾ ಯಾವ ರೀತಿಯಾಗಿ ಮೂಡ್ ಬಂದಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗಂತೂ ಇದ್ದೇ ಇದೆ. ರವಿಕೆ ಪ್ರಸಂಗ ಎಂಟೈರ್ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ.